ಯಕ್ಷಗಾನ ಲೋಕದ ಧ್ರುವತಾರೆ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಇನ್ನೂ ನೆನಪು ಮಾತ್ರ. ಹುಟ್ಟೂರಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿತು. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಾನಾ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಯಕ್ಷ ಸಾಮ್ರಾಟನಿಗೆ ವಿದಾಯ ಹೇಳಿದರು. ಯಕ್ಷಗಾನ ದಿಗ್ಗಜ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಅಂತ್ಯಕ್ರಿಯೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಡ್ಡೇಕೇರಿಯಲ್ಲಿ ನೆರವೇರಿತು. ನಿನ್ನೆ ನಿಧನ ಹೊಂದಿದ ಚಿಟ್ಟಾಣಿ ಅವರ ಪಾರ್ಥಿವ ಶರೀರವನ್ನು ಉಡುಪಿ ಮಾರ್ಗವಾಗಿ ಸ್ವಗೃಹಕ್ಕೆ ತರಲಾಯಿತು. ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸರ್ವಧರ್ಮೀಯರು ಮತ್ತು ಚಿಟ್ಟಾಣಿ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ತಮ್ಮ ನೆಚ್ಚಿನ ಕಲಾವಿದನನ್ನ ನೆನೆಯುತ್ತಾ ಕಣ್ಣೀರಾದರು. ಪ್ರತಿಯೊಂದವಾಗಿ ನಾವು ಬಹಳ ಕಾಲ 25 ವರ್ಷ ಸತತವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಧೂಳೆತ್ತಿಸಿದವರು. ಚಿಟ್ಟಾಣಿಯವರಿಗೆ ಚಲವಳ್ಳಿ ಬೇಕು, ಚಲವಳ್ಳಿಗೆ ಚಿಟ್ಟಾಣಿ ಬೇಕು. ಇದು ನಮ್ಮ ಅಂದಿನ ಪ್ರತಿ ಕ್ಷಣದ ಅನಿಸಿಕೆ, ಅಭಿಪ್ರಾಯ, ನಮ್ಮ ಧ್ವನಿ. ನಮ್ಮನ್ನು ಬಿಟ್ಟು ಈ ಲೋಕವನ್ನು ತ್ಯಜಿಸಿದಿರಿ ನೀವು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಿಗೆ 84 ವರ್ಷ ದಾಟಿದರೂ ಯಕ್ಷಗಾನದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಚಿಟ್ಟಾಣಿ ಅವರ ಪ್ರದರ್ಶನವನ್ನು ನೋಡಲೆಂದೇ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆಯುತ್ತಿದ್ದರು. ಆದರೆ ಇಂದು ಯಕ್ಷಗಾನದ ರಾಜಕುಮಾರ ನಮ್ಮೊಂದಿಗಿಲ್ಲ. ಉತ್ತರ ಕನ್ನಡ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವವನ್ನು ಚಿಟ್ಟಾಣಿ ಅವರಿಗೆ ಅರ್ಪಿಸಿತು. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರನ್ನು ನಾವು ಕಳ್ಕೊಂಡಿದ್ದೀವಿ. ದುಃಖದ ಪರಿಸ್ಥಿತಿ, ವಿಶೇಷ ಪ್ರಕರಣ ಅಂದೇಳಿ ಆರ್ ವಿ ದೇಶಪಾಂಡೆಯವರ ಮುಖಾಂತರ ನಾವು ಸರ್ಕಾರದಿಂದ ಸಿಗುವಂಥ ಗೌರವವನ್ನು ಅರ್ಪಿಸಿದ್ದೇವೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ತಮ್ಮ ಜೀವಿತಾವಧಿಯಲ್ಲಿ ಯಕ್ಷಗಾನ ಕೇಂದ್ರ ಸ್ಥಾಪಿಸಲು ಚಿಟ್ಟಾಣಿ ದೊಡ್ಡ ಕನಸು ಹೊಂದಿದ್ರು. ಅವರ ಕೊನೆ ಆಸೆ ಕನಸಾಗೆ ಉಳಿಯಿತು. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಚಿಟ್ಟಾಣಿಯವರ ಹೆಜ್ಜೆ ಕುರಿತು ಅಜರಾಮರ. ಮತ್ತೆ ಈ ಭೂಮಿಯಲ್ಲಿ ಚಿಟ್ಟಾಣಿ ಹುಟ್ಟಿ ಬರಲಿ ಅನ್ನೋದು ಎಲ್ಲರ ಆಶಯ.